ಇಂದಿನ ಶುಭವಾರ್ತೆ. ಸಂತ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರ 10ನೇ ಅಧ್ಯಾಯ 18ನೇ ವಾಕ್ಯ. ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಅಲ್ಲ, ಪ್ರಭು ಯಾರನ್ನು ಹೊಗಳುತ್ತಾರೋ ಅವನೇ ಧನ್ಯನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಈ ವಾಕ್ಯವು ನಮಗೆ ತಿಳಿಸುವುದೇನೆಂದರೆ, ತನ್ನನ್ನು ತಾನೇ ಹೊಗಳುತ್ತಿದ್ದೇವಾ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಪ್ರಿಯರೇ, ನಾವೊಂದು ಚಿಕ್ಕ ಕಾರ್ಯವಾಗಲಿ ದೊಡ್ಡ ಕಾರ್ಯವಾಗಲಿ ಯಾರಿಂದ ನಾವು ಮಾಡುತ್ತಿದ್ದೇವೆ, ಯಾರ ಸಹಾಯದಿಂದ ನಾವು ಮಾಡುತ್ತಿದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು. ಸ್ವಾರ್ಥತೆಯನ್ನು ನಾವು ತುಂಬಿಕೊಂಡಿದ್ದೇವೆ. ನಮ್ಮನ್ನು, ನಮಗೆ ಆ ವರವನ್ನು, ಆ ಕೃಪೆಯನ್ನು ನೀಡಿ ನಮ್ಮ ಮೂಲಕ ಮಾಡಿಸಿದ ದೇವರಿಗೆ ಕೃತಜ್ಞತೆ ಅಥವಾ ಹೊಗಳಿಕೆಯನ್ನು ಹೇಳದೆ ನಾವು ನನ್ನಿಂದ ಆದದ್ದು ಎಂದು, ನನ್ನನ್ನು ಹೊಗಳಿರಿ ಎಂದು ಇತರರ ಮುಂದೆ ನಾವು ಒಳ್ಳೆಯವರಾಗಲು ನಾವು ಪ್ರಯತ್ನಿಸಿದರೆ ನಾವು ಧನ್ಯರಾಗಲು ಸಾಧ್ಯವೇ ಇಲ್ಲ. ಪ್ರಿಯರೇ, ನಾವು ಎಷ್ಟೇ ಆದರೂ ಕೂಡ ನನ್ನಿಂದಲ್ಲ, ದೇವರಿಂದ. ನನ್ನ ಕೃಪೆಯಲ್ಲ, ದೇವರ ಕೃಪೆ. ನನ್ನ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ಎಂದು ಇನ್ನೊಬ್ಬರಿಗೆ ಹೇಳುವಾಗ ಆ ದೇವರು ಯಾರು ಎಂದು ಹುಡುಕುವ ಒಂದು ಮನೋಭಾವನೆ ಪ್ರತಿಯೊಂದು ಮನಸ್ಸಿಗೆ ಬರುತ್ತದೆ. ಆದುದರಿಂದ ನಾವು ಯೇಸುವನ್ನು ಮಾತ್ರ ಹೊಗಳಿ, ಅವರನ್ನು ಮಾತ್ರ ನಾವು ಆರಾಧಿಸುವಾಗ ಯೇಸು ಕ್ರಿಸ್ತರು ನಮ್ಮನ್ನು ಧನ್ಯರು ಎಂದು ಕರೆಯಲು ಒಂದು ಭಾಗ್ಯ ನಮಗೆ ಸಿಗುತ್ತದೆ. ಪ್ರಿಯರೇ, ಆದುದರಿಂದ ಈ ಕ್ಷಣ ನಾವು ಪ್ರಾರ್ಥಿಸುವಾಗ ನಮ್ಮಲ್ಲಿರುವ ಎಲ್ಲ ಅಹಂಕಾರದ, ಸ್ವಾರ್ಥದ ಚಿಂತೆಗಳನ್ನು ಯೇಸುವಿನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ಯೇಸುವೆ, ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ಈ ವಾಕ್ಯವನ್ನು ಇತರರಿಗೆ ಶೇರ್ ಮಾಡುತ್ತಿರುವ ಎಲ್ಲ ವ್ಯಕ್ತಿಗಳನ್ನು ಅಮ್ಮಮಾತೆ ಈ ಒಂದು ಸಮಯದಲ್ಲಿ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಅಮ್ಮಮಾತೆ, ನನ್ನಲ್ಲಿರುವ ಎಲ್ಲ ಅಹಂಕಾರ, ಸ್ವಾರ್ಥತೆಯನ್ನು ತೆಗೆದು ತಾಳ್ಮೆ, ಪ್ರೀತಿ ಮಾತ್ರ ನನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳಲು ಬೇಕಾದ ಕೃಪೆಗಾಗಿ ಅಮ್ಮಮಾತೆಯೇ, ನಿಮ್ಮ ಮಗನ ಸೇವೆಯನ್ನು, ನಿಮ್ಮ ಮಗನ ಸೇವೆ ಮಾತ್ರ ನಮ್ಮ ಹೃದಯದಲ್ಲಿ, ನಮ್ಮ ಸ್ವಭಾವದಲ್ಲಿ ತುಂಬಿರಲು ಬೇಕಾದ ಕೃಪೆಯನ್ನು ಅಮ್ಮಮಾತೆಯು ನಮಗೋಸ್ಕರ ಮಧ್ಯಸ್ಥಿಕ್ಕಿಟ್ಟು ಈ ಪ್ರಾರ್ಥನೆಯನ್ನು, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಿಗೂ ನೀಡಿ. ಅಮ್ಮಮಾತೆ, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಆ ಒಂದು ಸುರಕ್ಷತೆ ನಮಗೆ ನೀಡಿ ಅನುಗ್ರಹಿಸಬೇಕಾಗಿ ಮತ್ತೆ ಮರೇಮನವರ ಮೂಲಕ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.